2014 ಅಲ್ಲಿ ರಿಪೀಟರ್ಸ್ ಕ್ವಶನ್ ಅಲ್ಲಿ ಈ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್, ಏನದು ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು. ಸುಪೀರಿಯರ್ ಎಂಟರ್ಪ್ರೈಸಸ್ ಹ್ಯಾವ್ ಸೆಪರೇಟ್ ಕಾಸ್ಟ್ ಅಂಡ್ ಫೈನಾನ್ಶಿಯಲ್ ರೆಕಾರ್ಡ್ಸ್. ದಿ ಪ್ರಾಫಿಟ್ ಆಸ್ ಪರ್ ಫೈನಾನ್ಶಿಯಲ್ ರೆಕಾರ್ಡ್ಸ್ ಅರೈವ್ಡ್ ಅಟ್ ₹50,000. ಇಲ್ಲಿ ನಮಗೆ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಕೊಟ್ಟಿಲ್ಲ, ಯಾವ ಕೊಟ್ಟಿದ್ದಾನೆ? ಫೈನಾನ್ಶಿಯಲ್ ಅಕೌಂಟಿಂಗ್ ಕೊಟ್ಟಿದ್ದಾನೆ. ಈಗ ನೀವು ಏನ್ ಮಾಡಬೇಕು ಗೊತ್ತಾ? ಈ ತರ ಕೊಟ್ಟಾಗ ನಾವು ಎಲ್ಲಾ ಪ್ರಾಬ್ಲಮ್ಸ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಕೊಟ್ಟಾಗ ಏನ್ ಮಾಡಿದೀವಿ ಅಂತಾನೆ ಬರ್ತಾ ಇದೆ, ಕರೆಕ್ಟಾ? ನೀವು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ಪೆನ್ಸಿಲ್ ಅಲ್ಲಿ ಬರೀವಿ. ಏನಲ್ಲಿ ಬರೀಬೇಕು? ಕಾಸ್ಟ್. ಅಲ್ಲಿ ಕೊಟ್ಟಿರೋದು ಯಾವ್ದಪ್ಪ? ಫೈನಾನ್ಶಿಯಲ್ ಅಕೌಂಟಿಂಗ್. ಆದ್ರೆ ನಾವೇನ್ ಬರೀತೀವಿ? ಕಾಸ್ಟ್ ಅಕೌಂಟಿಂಗ್ ಅಂತಾನೆ ಬರೆಯೋಣ. ಆಯ್ತಾ? ಎಷ್ಟು ಕೊಟ್ಟಿದ್ದಾನಪ್ಪ? ₹50,000 ಕೊಟ್ಟಿದ್ದಾನೆ. ಓಕೆನಾ? ಇದು ಆಕ್ಚುಯಲ್ ಆಗಿ ಎಫ್ ಎ ದು, ಕರೆಕ್ಟಾ? ಆದ್ರೆ ಏನಂತ ಬರೀತಾ ಇದೀವಿ? ಸಿಎ ಅಂತಾನೆ ಬರೀತಾ ಇದೀವಿ. ಪೆನ್ಸಿಲ್ ಅಲ್ಲಿ ಬರೀವಿ. ದಯವಿಟ್ಟು ಯಾವ್ದ್ರಲ್ಲಿ ಬರೀಬೇಕು? ಪೆನ್ಸಿಲ್ ಅಲ್ಲಿ ಬರೀ. ಯಾಕೆ ಅಂತ ನಾನು ಆಮೇಲೆ ನಾಟಕ ಹೇಳ್ತೀನಿ ಹೆಂಗಿರುತ್ತೆ. ಸೂಪರ್ ನಾಟಕ ಇದು. ಓಕೆನಾ? ಓಕೆ, ಲೆಟ್ಸ್ ಸಿ ಒನ್ ಆಫ್ಟರ್ ಒನ್. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್. ದ ಫರ್ಮ್ ರಿಸೀವ್ 10,000 ಡಿವಿಡೆಂಡ್ಸ್. ನೋಡಿ, ಇನ್ಕಮ್ ರಿಸೀವ್ಡ್ ಅಂದ್ರೆ ಏನಪ್ಪ? ಇನ್ಕಮ್. ನಾನೇನಂತ ಹೇಳಿದೀನಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇನ್ಕಮ್ ರೆಕಾರ್ಡ್ ಮಾಡಲ್ಲ, ಕರೆಕ್ಟಾ? ಅದಕ್ಕೋಸ್ಕರ ಏನ್ ಮಾಡಿದೆ? ಆಡ್ ಮಾಡಬೇಕು ಅಂತ ಹೇಳಿ. ಈ ಆಡ್ ಅನ್ನೋದನ್ನು ಕೂಡ ಏನ್ ಬರೀಬೇಕು? ಏನಾದ್ರು ಬರೀಬೇಕು? ಪೆನ್ಸಿಲ್ ಅಲ್ಲಿ. ಲೆಸ್ ಅನ್ನೋದನ್ನು ಪೆನ್ಸಿಲ್ ಅಲ್ಲೇ ಬರೀವಿ. ಈಗ ಫಸ್ಟ್ ಡಿವಿಡೆಂಡ್ ರಿಸೀವ್ ಎಷ್ಟಪ್ಪ ಅಮೌಂಟ್? 10,000. ಫಸ್ಟ್ ಪಾಯಿಂಟ್ ಆಯ್ತಾ? ಮುಗೀತು. ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಪೇಡ್ ಬ್ಯಾಂಕ್ ಇಂಟ್ರೆಸ್ಟ್ 15,000. ನೋಡಿ, ಪೇಡ್ ಅಂದ್ರೆ ಎಕ್ಸ್ಪೆನ್ಸಸ್. ಇದನ್ನ ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡಿ, ಕರೆಕ್ಟಾ? ಹಾಗಂದ್ರೆ ಏನ್ ಮಾಡ್ಬೇಕಪ್ಪ? ಲೆಸ್ ಮಾಡಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಪೇಡ್ ಪೇಡ್ 15,000. ಆಮೇಲೆ ಎ ಮಷೀನ್ ವಿತ್ ಬುಕ್ ವ್ಯಾಲ್ಯೂ 10,000 ವಾಸ್ ಸೋಲ್ಡ್ ಫಾರ್ 8,000. 10,000 ರೂಪಾಯಿ ಮಷೀನ್ ಅಲ್ಲಿ 8,000 ರೂಪಾಯಿ ಮಾರ್ತೀವಿ, 2,000 ರೂಪಾಯಿ ಲಾಸ್ ಆಗಿದೆ. ಯಾವ್ದಾದ್ರು ಲಾಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ತೋರಿಸ್ತೀವ ನಾವು, ಹೌದಾ? ಇಲ್ಲಿ ಎಕ್ಸ್ಪೆನ್ಸಸ್ ಆಗಿದೆ, ಇಲ್ಲಿ ಸೊನ್ನೆ ಆಗಿದೆ. ಸೊನ್ನೆ ಅಂದ್ರೆ ಏನರ್ಥ? ಮೈನಸ್, ಕರೆಕ್ಟಾ? ಅಲ್ಲಿಗೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ 2,000 ರುಪೀಸ್. ನೆಕ್ಸ್ಟ್ ಪಾಯಿಂಟ್, ದಿ ಫರ್ಮ್ ಮೇಡ್ ಎ ನೋಷನಲ್ ರೆಂಟ್ ಚಾರ್ಜ್ 12,000 ಇನ್ ಕಾಸ್ಟ್ ಅಕೌಂಟಿಂಗ್. ನಾನು ಆವಾಗ್ಲೇ ಹೇಳಿದ್ದೀನಿ, ಎಕ್ಸ್ಪೆನ್ಸಸ್ ಬರೀ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ತೋರಿಸ್ತಾ ಇದ್ವಿ, ಇದರಲ್ಲಿ ಜಾಸ್ತಿ ತೋರಿಸ್ತಾ ಇದ್ವಿ. ಜಾಸ್ತಿ ಅಂತ ಅರ್ಥ ಏನ? ಆಡ್ ಮಾಡಬೇಕು. ನೋಷನಲ್ ರೆಂಟ್ ಓನ್ಲಿ ಇನ್ ಸಿ ಎ ಎಷ್ಟಪ್ಪ ಅದು? 12,000 ರುಪೀಸ್. ಕ್ಲಿಯರಾ? ಫೈನ್. ನೆಕ್ಸ್ಟ್ ಸ್ಟಾಕ್ ವ್ಯಾಲ್ಯೂ ಲೈಕ್ ದಿಸ್ ಅಂತ ಹೇಳಿದ್ದಾರೆ. ಸ್ಟಾಕ್ ವ್ಯಾಲ್ಯೂ ಲೈಕ್ ದಿಸ್. ಓಕೆನಾ? ದಯವಿಟ್ಟು ಇಲ್ಲಿ ಮೂರನೇ ಪಾಯಿಂಟ್ ನ, ಓಕೆನಾ, ಇಲ್ಲಿ ಮೂರನೇ ಪಾಯಿಂಟ್ ನ ನೀಟ್ ಆಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಮಾಡ. ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಕರೆಕ್ಟ್ ನಮ್ಮ? ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಕರೆಕ್ಟಾ? ಫಸ್ಟ್ ಇದ್ ಬಂದ್ಬಿಡಿ, ಆಪೋಸಿಟ್ ಆಮೇಲೆ ಬಿಡ್ಬೋದು. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ರೆ ಆಡ್, ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ರೆ ಲೆಸ್. ಅದಕ್ಕೆ ಆಪೋಸಿಟ್ ಮಿಕ್ಕಿದ್ ನೋಡ್ಕೋಣ. ಈಗ ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬರೀ 5,000 ಇದೆ, ಫೈನಾನ್ಶಿಯಲ್ ಅಕೌಂಟಿಂಗ್ ಅಲ್ಲಿ ಎಷ್ಟಿದೆ? ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓಪನಿಂಗ್ ಸ್ಟಾಕ್ ಏನಾಗಿದೆಯಪ್ಪ? ಕಡಿಮೆ ಆಗಿದೆ. ಇಲ್ಲಿ ಓವರ್ ಅಂದ್ರೆ ಇಲ್ಲೇನಾಗುತ್ತೆ? ನಾಲ್ಕನೇ ಪಾಯಿಂಟ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಕರೆಕ್ಟಾ? ಇದ್ರ ಕೆಳಗಡೆ ಏನಂತ ಬರೆಯೋಣ? ರಾ ಮೆಟೀರಿಯಲ್ಸ್. ಎಷ್ಟಪ್ಪ ರಾ ಮೆಟೀರಿಯಲ್ಸ್ ಕಡಿಮೆ ಆಗಿರೋದು? 500 ರೂಪಾಯಿ. ಮುಗಿತಾ ಇಲ್ಲಪ್ಪ? ಮುಗೀತು. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ನೋಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕಾಸ್ಟಿಂಗ್ ಅಲ್ಲಿ 4,000, ಎಫ್ ಎನ್ ಅಲ್ಲಿ 5,300. 1,300 ರೂಪಾಯಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಡಿಮೆ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್, ಕರೆಕ್ಟಾ? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಕರೆಕ್ಟಾ? ಎಸ್ ಸರ್? ನೋ ಸರ್? ಎಸ್ ಸರ್. ಮೆಟೀರಿಯಲ್, ರಾ ಮೆಟೀರಿಯಲ್ ಎಷ್ಟಪ್ಪ ಕಡಿಮೆ ಮಾಡಿದೀವಿ? 1,300. ಆಡ್ ಮಾಡಿದ್ವಾ? ನೆಕ್ಸ್ಟ್ ಪಾಯಿಂಟ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 12 ಇದೆ, ಫೈನಾನ್ಶಿಯಲ್ ಅಕೌಂಟ್ ಅಲ್ಲಿ 15 ಇದೆ. ಕಡಿಮೆ ಅಂದ್ರೆ ಏನಾಯ್ತು ಇಲ್ಲಿ? ಕರೆಕ್ಟಾ? ಫಿನಿಶ್ ಗೂಡ್ಸ್ 3,000. ಎಷ್ಟು? 3,000. ಆಮೇಲೆ
ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್. ಇಲ್ಲಿ 14 ಅಲ್ಲಿ 16, ಕ್ಲೋಸಿಂಗ್ ಸ್ಟಾಕ್ ಏನಾಗಿದೆ? ಅಂಡರ್ ವ್ಯಾಲ್ಯೂ ಆಗಿದೆ. ಸೊ ಅಂಡರ್ ವ್ಯಾಲ್ಯೂ ಆಗಿದ್ರೆ ಫಿನಿಶ್ ಗುಡ್ಸ್ ಎಷ್ಟಪ್ಪ ಆಗಿದೆ? 2000 ಅಷ್ಟೇನಾ? ಸರ್ ನೀವೇ ಹೇಳಿ, ಇದು ಕಷ್ಟನಾ? ಈಗ ಒಂದು ನಿಮಿಷ, ಎಲ್ಲ ಪೆನ್ಸಿಲ್ ಅಲ್ಲಿ ಬರ್ದಿದ್ವಲ್ವ ಫಸ್ಟ್, ಯಾವ ಪೆನ್ಸಿಲ್ ಅಲ್ಲಿ ಬರ್ದಿದ್ವಿ? ಸಿ ಅಂತ ಬರ್ದಿದ್ವಿ. ಈಗೇನ್ ಮಾಡೋಣ? ಎಫ್ ಎ ಅಂತ ಮಾಡ. ಇಲ್ಲಿ ಪೆನ್ಸಿಲ್ ಅಲ್ಲಿ ಆಡ್ ಅಂತ ಬರ್ದಿದ್ವಲ್ವ, ಅದನ್ನ ಲೆಸ್ ಅಂತ ಬರೀ. ಓಕೆನಾ? ಇಲ್ಲಿ ಲೆಸ್ ಅಂತ ಪೆನ್ಸಿಲ್ ಅಲ್ಲಿ ಬರ್ದಿದ್ವಲ್ಲ, ಅದನ್ನೇನಂತ ಬರೆಯೋಣ? ಆಡ್ ಅಂತ ಬರೆಯೋಣ. ಕೆಲಸ ಮುಗೀತು. ಓಕೆನಾ? ಈಗ ಟೋಟಲ್ ಮಾಡಿದ್ರೆ 25,300 ಅಲ್ಲಿಗೆ 75,300 ಇದೆಷ್ಟು ಬರುತ್ತೆ? 20,500. ಇದು ಪ್ಲಸ್, ಓ ಇದು ಮೈನಸ್, ಸಾರಿ ಇದು ಮೈನಸ್, ಸಾರಿ ಸಾರಿ ಸಾರಿ, 24,500 ಇದಕ್ಕೆ ಆಡ್ ಮಾಡಬೇಕು. 45,200 ಇದನ್ನ ಪ್ರಾಫಿಟ್ ಆಸ್ ಪರ್ ಸಿ ಈಸಿ ಇದೆಯಾ ಇಲ್ವಾ? ಇಲ್ಲಿ ಎಫ್ಎ ಬರ್ದ್ರೆ ಇಲ್ಲೇನ್ ಬರ್ದ? ಚೆನ್ನಾಗಿದ್ಯಾ? ಇದು ಯಾವಾಗ ಆಸ್ ಪರ್ ಎಫ್ಎ ಅಂತ ಕೊಟ್ಟಾಗ ನಾವು ಸಿ ಎ ಪ್ರಕಾರನೇ ಆಡ್ ಒಂದಷ್ಟು ಸೇಮ್ ಏನ್ ಅನ್ಕೊಂಡಿದ್ವು ಅದೇ ಅದ್ ಯಾಕೆಂದ್ರೆ ಅದೊಂದೇ ಕಲ್ತಿರೋದು ನಾವು. ಮತ್ತೆ ಇದಕ್ಕೊಂದು ರೂಲ್ಸ್ ಹೇಳ್ಕೊಟ್ಟಿರ್ತೀವಿ ಮೆಂಟಲ್ ಆಗಿ, ಆ ಮೆಂಟಲ್ ಆಗಿ ನಾನ್ ನೋಡ್ಬಿಟ್ಟು ಆಮೇಲೆ ನಿಮಾನ್ಸ್ಗೆಲ್ಲ ಕರ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ರೆ ಈ ತರ ಚಿಕ್ಕ ಚಿಕ್ಕ ಪುಟ್ಟಗಳೆಲ್ಲ ಆರಾಮಾಗಿ ಜ್ಞಾಪಕ ಇರುತ್ತೆ, ಈ ಲಾಜಿಕ್ಗಳೆಲ್ಲ ಚೆನ್ನಾಗಿ ಜ್ಞಾಪಕ, ಕರೆಕ್ಟಾ? ಸೊ ಜನರಲ್ ಆಗಿ ಟೀಚರ್ಸ್ ಏನ್ ಮಾಡ್ತಾರೆ, ಎರಡಕ್ಕೂ ಸೆಪರೇಟ್ 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 ಪರ್ಫಾರ್ಮ್ ಮಾಡಿಸ್ತಾರೆ, ಪ್ರಿಫರ್ಮ ಎಲ್ಲ ಕಂಪ್ಲೀಟ್ ಬ್ಲಾಸ್ಟ್. ಆವಾಗ ಈ ಚಾಪ್ಟರ್ ಮಾತ್ರ ನಾನು ಮಾಡಲ್ಲ ಅಂತ ಅರ್ಥ ಇರೋದು. ಬಟ್ ಇದರಷ್ಟು ಈಸಿ ಯಾವುದೂ ಇಲ್ಲ ಆಕ್ಚುಲಿ, ಕರೆಕ್ಟಾ? ಇದೊಂದು ಲಾಜಿಕ್ ಮಾತ್ರ ಕ್ಲೀನ್ ಆಗಿ ಮಾಡ.